ಆಗಸ್ಟ್ ಒಂದು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ಜೀವನ ಮರಣಗಳು ನಾಲಿಗೆಯ ವಶ ಜ್ಞಾನೋಕ್ತಿ ಹದಿನೆಂಟು ಇಪ್ಪತ್ತೊಂದು ನಾಲಿಗೆಯ ಪ್ರಭಾವ ಬೇರೆ ಎಲ್ಲ ಅಂಗಗಳ ಒಟ್ಟು ಸಾಮರ್ಥ್ಯಕ್ಕಿಂತ ಅಧಿಕವಾಗಿರುವುದು ಆದುದರಿಂದ ಕರ್ತನ ಜನರು ನಾಲಿಗೆಯನ್ನು ಸ್ವಾಧೀನದಲ್ಲಿಟ್ಟುಕೊಳ್ಳುವುದು ಬಹಳ ಪ್ರಾಮುಖ್ಯವಾದ ಕಾರ್ಯ ಹೀಗೆ ತಮ್ಮ ಮರ್ತ್ಯ ದೇಹಗಳನ್ನು ಕ್ರಿಸ್ತನ ಸೇವೆಯಲ್ಲಿ ತೊಡಗಿಸುವುದು ಯುಕ್ತವಾಗಿದೆ ಪ್ರೀತಿ ಮತ್ತು ಕರುಣೆಯಿಂದ ಕೂಡಿದ ಮಾತುಗಳು ಎಷ್ಟು ಉಪಯುಕ್ತವಾಗಿರುವವೆಂದರೆ ಇಂತಹ ಮಾತುಗಳು ಮಾನವನ ಜೀವಿತದ ಪಥವನ್ನೇ ಬದಲಾಯಿಸಿರುವುದು ಒಂದು ರಾಷ್ಟ್ರದ ಭವಿಷ್ಯ ರೂಪಿಸುವುದಕ್ಕೆ ಈ ಮಾತುಗಳು ಸಾಧಕವಾಗಿವೆ ಅದರಂತೆ ಕೆಟ್ಟ ಮಾತುಗಳು ನಿಷ್ಕರುಣೆಯ ಮಾತುಗಳು ಆರೋಪದ ಮಾತುಗಳು ಅನ್ಯಾಯವನ್ನು ಮಾಡುವುದಲ್ಲದೆ ಆ ಮನುಷ್ಯನ ಗುಣವನ್ನೇ ನಾಶ ಮಾಡುತ್ತದೆ ಅಪೋಸ್ತಲನು ಹೇಳುವಂತೆ ಮೊದಲು ಇದನ್ನು ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ ಕೋಪ ಕಲಹ ಭೈರತ್ವಗಳನ್ನು ಸೃಷ್ಟಿಸಿ ಮೊದಲು ಇದನ್ನು ಯೋಚಿಸಿರಲಿಲ್ಲ ಇದೇನು ಆಶ್ಚರ್ಯವಲ್ಲ ಈ ನಾಲಿಗೆಗಳು ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಅಂದರೆ ಎರಡನೆಯ ಮರಣಕ್ಕೆ ಕೊಂಡೊಯ್ಯುತ್ತದೆ